ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ. ರಾಜೀವ್ ನಗರ ವೆಲ್ಫೇರ್ ಫೋರಂನ ಪದಾಧಿಕಾರಿಗಳಿಂದ 59ನೇ ಹಂತದ ಸ್ವಚ್ಛತಾ ಅಭಿಯಾನ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ರಾಜೀವ್ ನಗರ ಬಡಾವಣೆಯ ಸಿಟಿಜನ್ ವೆಲ್ಫೇರ್ ಫೋರಂನ ಪದಾಧಿಕಾರಿಗಳು ಹಾಗೂ ಬಡಾವಣೆಯ ನಿವಾಸಿಗಳು ಕೊರೋನಾ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಸ್ವಚ್ಛತಾ ಅಭಿಯಾನವನ್ನು ಜನವರಿ 10ರಂದು ಭಾನುವಾರ ಬೆಳಗ್ಗೆ ಮತ್ತೆ ಹಮ್ಮಿಕೊಳ್ಳುವ ಮೂಲಕ 59ನೇ ಸ್ವಚ್ಛ ಭಾರತ ಆಂದೋಲನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಬಡಾವಣೆಯಲ್ಲಿ ಸ್ವಚ್ಛತೆಗೆ ಬಗ್ಗೆ ಅರಿವು ಮೂಡಿಸಲು ಫೋರಂ ರಚನೆ ಮಾಡಿಕೊಂಡು ಪ್ರತಿ ತಿಂಗಳು 1ನೇ ಭಾನುವಾರ ಸ್ವಚ್ಛತೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಭಾನುವಾರವಾದ ಇಂದು ಬೆಳಗ್ಗೆ ರಾಜೀವ್ ನಗರ ಬಡಾವಣೆಯ 30 ಅಡಿ ರಸ್ತೆ ಬಿದ್ದಿರುವ ಕಸ ಮತ್ತು ಅಕ್ಕಪಕ್ಕ ಬೆಳೆದಿದ್ದ ಪಾರ್ಥಿನ ಮತ್ತಿತರ ಗಿಡಗಂಟಿಗಳನ್ನು ಕಿತ್ತುಹಾಕಿ ಅಲ್ಲಲ್ಲಿ ಕಾಣಿಸಿದ್ದ ಪೇಪರ್, ಪ್ಲಾಸ್ಟಿಕ್ ಕವರ್ ಮತ್ತಿತರ ಕಸವನ್ನು ಸಂಗ್ರಹಿಸಿ ನಗರಸಭೆಯ ವಾಹನದ ಮೂಲಕ ಸಾಗಾಣಿಕೆ ಮಾಡುವ ಮೂಲಕ ಸ್ವಚ್ಛತೆ ಮಾಡಲಾಯಿತು. ಇನ್ನು ಸ್ವಚ್ಛ ಭಾರತದಲ್ಲಿ ತೊಡಗಿದವರೆಲ್ಲರಿಗೂ ಮತ್ತು ಭಾಗಿಯಾಗಿದ್ದ ನಗರಸಭೆಯ ಸಿಬ್ಬಂದಿಗೆ ಬೆಳಗಿನ ಲಘು ಉಪಹಾರವನ್ನು ಬಡಾವಣೆಯ ನಿವಾಸಿ ಆರ್ ಕೆ ಕೃಷ್ಣಾರೆಡ್ಡಿ ವ್ಯವಸ್ಥೆಗೊಳಿಸಿದ್ದು, ಶ್ರೀರಾಮ ಡ್ರಗ್ ಹೌಸ್ನ ಮಾಲೀಕರಾದ ಗೋಪಿರವರು ಹ್ಯಾಂಡ್ ಗ್ಲೋಸ್ ನೀಡಿ ಸಹಕರಿಸಿದರು. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ವಾರ್ಡಿನ ನಗರಸಭಾ ಸದಸ್ಯರು, ಮಾಜಿ ನಗರಸಭಾ ಸದಸ್ಯರು ಮತ್ತು ಪೌರ ಕಾರ್ಮಿಕರು ಭಾಗವಹಿಸಿದ್ದರು.